ದೀಪಕ್ ಅವರಿಗೆ ಕಳಿಸಿನಿ, ಮೊನ್ನೆ ಎಫ್ ಎಲ್ ಎ ಬರ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಸಾಂಗ್ ಬಗ್ಗೆ ಒಂದು ವಿಚಾರನ ತಿಳಿಸ್ಬೇಕು ಅಂತೀನಿ. ಹೌ ಕಮಿಟೆಡ್ ಈಸ್ ಶಂಕರ್ ಜೈಕಿಶನ್ ಟು ಯುವರ್ ಶಂಕರ್ ಸರ್ ಅಂತ. ಶಂಕರ್ ಜೈಕಿಶನ್ ಮ್ಯೂಸಿಕ್ ಆ್ಯಕ್ಚುಲಿ ಮದರ್ ಸೆರೆಮನಿ ಆಗ್ತಿತ್ತು ಅವ್ರದ್ದು. ಹಿ ವಾಸ್ ಇನ್ ಟೋಟಲ್ ಗ್ರೀಫ್. ಆ್ಯಕ್ಚುಲಿ 1966-67 ಫಿಲಮ್ ಇದು. ಇದು ಎರಡು ಆಸ್ಪೆಕ್ಟ್ ಇದೆ. ಒಂದು ಆಸ್ಪೆಕ್ಟು, ಸಾರಿ ದೀಪಕ್ ಸ್ವಲ್ಪ ಒಂಚೂರು ಟೈಮ್ ತಗೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಹ್ಞೂ, ಓಕೆ. ಸೊ ಈ ಪರ್ಟಿಕ್ಯುಲರ್ ಸಾಂಗು ರಾತ್ಗೆ ಹಂಸಪ್ಪ ಪಿಕ್ಚರೈಸೇಷನ್ ಇಸ್ ಟು ಗುಡ್, ಎವ್ರಿ ಒನ್ ನೋಸ್ ಇಟ್ ಅಬೌಟ್ ಇಟ್. ಆ್ಯಕ್ಚುಲಿ ಗ್ರೀಫ್ ಇದ್ರು ಕೂಡ ಕಮಿಟ್ಮೆಂಟ್ ಫಾರ್ ದಿ ವರ್ಕ್, ಅದಕ್ಕೋಸ್ಕರ ಶಂಕರ್ ಅವರು ಆ ಗ್ರೀಫಲ್ಲಿ ಇದ್ರು ಕೂಡ ಈ ಸಾಂಗನ್ನು ಕಂಪೋಸ್ ಮಾಡಿದ್ದಾರೆ. ಅವ್ರಿಗೆ ಶಂಕರ್ ಜೈಕೇಶ್ ಶಂಕರ್ಗೆ ಅವ್ರಿಗೆ ಒಂದು ಗುಡ್ ಅಪ್ರೋಚ್ ಬರಲೇಬೇಕು. ಯಾಕಂದರೆ ಶಂಕರ್ ಜೈಕೇಶ್ ಯಾಕಂದರೆ ಅಫ್ಕೋರ್ಸ್ ಮೈ ಸಿಂಗಿಂಗ್ ಗಾಡ್ ಅರ್ಫಿ ಆ್ಯಂಡ್ ಅಫ್ಕೋರ್ಸ್ ಎವ್ರಿ ಸಪೋರ್ಟೆಡ್ ಬೈ ಆಶಾ. ಸೊ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಅದು ನೋಡಿದ್ರೆ, ಆ ಕಮಿಟ್ಮೆಂಟ್ ನೋಡಿದ್ರೆ ನಾವು ಅದನ್ನು ಎಷ್ಟೋ ಕಲ್ತ್ಕೋಬೇಕಾದ ವಿಚಾರ ಇದೆ. ಈ ಪರ್ಟಿಕ್ಯುಲರ್ ಸಾಂಗಲ್ಲಿ ಅಷ್ಟು ಇದಿದೆ, ಮೆಲೋಡಿ ಇದೆ, ಜೊತೆಗೆ ತುಂಬ ಎಕ್ಸ್ಪ್ರೆಷನ್ನು, ಫೀಲಿಂಗು, ಗ್ರೀಫು ಎಲ್ಲ ಅಳವಡ್ಕೊಂಡ್ರು. ರಫಿ ಮಾತ್ರ ರಿಯಲಿ ಹೆಂಗೆ ಹೇಳಿದ್ದಾರೆ ಅಂದರೆ ಅದಕ್ಕೆ ತಕ್ಕಂಗೆ ಆಶಾಮೋಸ್ತರೇ ಹೇಳಿದ್ದಾರೆ. ಅದೊಂದು ಪ್ಲಸ್ ಆಸಮಾನಸೆ ಆಯಾ ಪರಿಸ್ತ ಇದೇ ಸಾಂಗ್ದು. ಆ್ಯಕ್ಚುಲಿ ಶಮ್ಮಿ ಕಪೂರ್ ವಾಸ್ ಔಟ್ ಆಫ್ ಸ್ಟೇಷನ್ ಆ್ಯಕ್ಚುಲಿ, ಯಾಕೋ ಬೇಡ, ಶಮ್ಮಿ ಕಪೂರ್ ವಾಸ್ ಔಟ್ ಆಫ್ ಸ್ಟೇಷನ್ ಆ್ಯಕ್ಚುಲಿ. ಸೊ ಕಂಪೋಸಿಂಗ್ ಟೈಮಲ್ಲಿ ರಫಿ ಅವರು ಏನು ಮಾಡಿದ್ರು, ಮ್ಯೂಸಿಕ್ ಹೋಗ್ಬಿಟ್ಟು ಶಮ್ಮಿ ಕಪೂರ್ದು ಹೇಗೆ ಭಾವನೆಗಳಿದೆ ಅಂತ ಅದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸಿ ಅದನ್ನು ಕಂಪೋಸ್ ಮಾಡಿಬಿಟ್ಟು ಅದನ್ನು ಹೇಳ್ತಾ ಇದ್ರು. ಅದನ್ನೇ ಕಂಪೋಸ್ ಮಾಡಿರೋದು. ಆ್ಯಕ್ಚುಲಿ ಶಮ್ಮಿ ಕಪೂರ್ ವಾಸ್ ನಾಟ್ ದೇರ್ ಡ್ಯೂರಿಂಗ್ ದಿ ಟೈಮ್ ಆಫ್ ರೆಕಾರ್ಡಿಂಗ್ ಆಸಮಾನಸೆ ಆಯ ಪರಿಷ್ಠ. ಸೊ ಯಾಕಂದರೆ ಶಮ್ಮಿ ಕಪೂರ್ ಕೂಡ ಡೀಟೇಲ್ ಬರ್ದಿ ದೀಪಕ್ ಗೊತ್ತದು, 5 ಇಯರ್ಸ್ ಈ ಹಸ್ ಲರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಈ ವಾಸ್ ಟೋಟಲಿ ಇನ್ವಾಲ್ವ್ ವಿತ್ ಆಲ್ ದಿ ಮ್ಯೂಸಿಕ್ ಕಂಪೋಸರ್ಸ್, ಲಿರಿಸಿಸ್ಟ್, ಸಿಂಗರ್ಸ್. ಅಷ್ಟು ಕಮಿಟ್ಮೆಂಟ್ ಇತ್ತು ಶಮ್ಮಿ ಕಪೂರ್ಗೆ. ಸೊ ಬಿಗ್ ಹ್ಯಾಂಡ್ಸ್ ಆಫ್ ಟು ಶಮ್ಮಿ ಕಪೂರ್, ರಫಿ ಆ್ಯಂಡ್ ಶಂಕರ್ ಜೈಕಿಶನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ